ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬಂಗಾರದ ಕೆಲಸ ಅತಿ ಸೂಕ್ಷ್ಮವಾದ ಕೆಲಸ. ಸಣ್ಣ ಸಣ್ಣ ಬಂಗಾರದ ಚೂರುಗಳನ್ನು ಸೇರಿಸಿ ಎಸೆಯಬೇಕು, ಆಗಲೇ ಅದಕ್ಕೊಂದು ರೂಪ ಬರುವುದು. ಬಂಗಾರದ ಕೆಲಸಕ್ಕೆ ಇತಿಹಾಸವೇ ಇದೆ. ಇದಕ್ಕೆ ಸಾಕ್ಷಿ ಎಂದರೆ ಇತ್ತೀಚೆಗೆ ದೊರೆಯುತ್ತಿರುವಂತಹ ರಾಜಮಹಾರಾಜರ ಕಾಲದಲ್ಲಿ ಚಲಾವಣೆಗೊಳ್ಳುತ್ತಿದ್ದ ಬಂಗಾರದ ನಾಣ್ಯಗಳು, ಆಭರಣಗಳು, ಪಾತ್ರೆ ಪಗಡೆಗಳು, ದೇವರ ಮೂರ್ತಿಗಳು, ಇನ್ನೂ ಅನೇಕ ಅಂದಿನ ಕಾಲದಲ್ಲಿ ತಯಾರಿಸುತ್ತಿದ್ದಂತಹ ವಸ್ತುಗಳು. ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ಹವಳ, ವಜ್ರ ವೈಡೂರ್ಯಗಳನ್ನು ಬೀದಿ ಬದಿಯಲ್ಲಿ ಮಾರಲಾಗುತ್ತಿತ್ತು ಎನ್ನುತ್ತಾರೆ. ಇಂತಹ ಇತಿಹಾಸವಿರುವ, ವಂಶ ಪಾರಂಪರಿಕವಾಗಿ ನಡೆದುಕೊಂಡು ಬರುತ್ತಿದ್ದ ಬಂಗಾರದ ಕೆಲಸ ಇದೀಗ ಹೊಸ ವಿನ್ಯಾಸ ಹಾಗೂ ಯಂತ್ರಗಳ ಪಾಲಾಗುತ್ತಿದೆ. ತಲತಲಾಂತರದಿಂದ ಸಾಂಪ್ರದಾಯಿಕವಾಗಿ ಆಭರಣಗಳನ್ನು ತಯಾರಿಸುತ್ತಿದ್ದ ಬಂಗಾರದ ಕೆಲಸಗಾರರ ಜೀವನಕ್ಕೆ ಮಾರಕವಾಗುತ್ತಿರುವುದಂತೂ ಸತ್ಯ. ಮೇಲ್ನೋಟಕ್ಕೆ ಜನರ ಬಾಯಲ್ಲಿ ಬಂಗಾರದ ಕೆಲಸ ಮಾಡುವರೆಲ್ಲರೂ ಶ್ರೀಮಂತರು ಎಂಬ ಭಾವನೆ ಇದೆ. ಆದರೆ ನಿಜವಾದ ವಿಷಯವೇ ಬೇರೆ. ಅಕ್ಕಸಾಲಿಗರು ತಾವು ತಯಾರಿಸುತ್ತಿರುವ ಆಭರಣಕ್ಕೆ ಬಂಗಾರವನ್ನು ಖರೀದಿಸಿ ತರಬೇಕಾಗುತ್ತದೆ. ಉದಾಹರಣೆಗೆ 10 ಗ್ರಾಂನ ಆಭರಣಕ್ಕೆ 12-15 ಗ್ರಾಂನಷ್ಟು ಬಂಗಾರವಿದ್ದರೆ ಮಾತ್ರ 10 ಗ್ರಾಂನ ಆಭರಣ ತಯಾರಿಸಲು ಸಾಧ್ಯ. ಖರೀದಿಸಿದ ಆಭರಣವನ್ನು ಕರಗಿಸಿ ಅದಕ್ಕೊಂದು ರೂಪ ಕೊಟ್ಟಾಗ ಮಾತ್ರ ಅವರಿಗೆ ಕೂಲಿ ಸಿಗುತ್ತದೆ. ಕೆಲಸ ಮಾಡುವಾಗ ಸಣ್ಣ ಸಣ್ಣ ಬಂಗಾರದ ಪುಡಿಗಳು ನಷ್ಟವಾಗುತ್ತದೆ ಹಾಗೂ ಬಂಗಾರ ಕರಗಿಸುವಾಗ ಬಂಗಾರದ ತೂಕದಲ್ಲಿ ಕಡಿಮೆಯಾಗುತ್ತದೆ. ಇದನ್ನು ವೇಸ್ಟೇಜ್ ರೂಪದಲ್ಲಿ ಗ್ರಾಹಕರಿಂದ ಪಡೆದುಕೊಳ್ಳಬೇಕಾಗುತ್ತದೆ. ಹಾಗಂತ ಇವರಿಗೆ ಸಿಗುವ ಕೂಲಿಯ ಮೊತ್ತ ಹೆಚ್ಚಾಗಿ ಇರುವುದಿಲ್ಲ. ಲಕ್ಷಗಟ್ಟಲೆ ಬೆಲೆಯ ಆಭರಣಕ್ಕೆ ಅದೇ ಮೊತ್ತದ ಲಾಭ ಖಂಡಿತ ಇರುವುದಿಲ್ಲ. ಹಣದಾಸೆಗೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಕಡಿಮೆ ಸಿದ್ಧತೆಯ ಬಂಗಾರವನ್ನು ಕೆಲವರು ಮಾರುವುದು ಕಂಡು ಬಂದಿದೆ. ತಾನು ಮೋಸವಾದರೂ, ತನಗೆ ನಷ್ಟ ಉಂಟಾದರೂ ಗ್ರಾಹಕರಿಗೆ ಶುದ್ಧ ಆಭರಣವನ್ನು ಹಾಗೂ ಸಾಂಪ್ರದಾಯಿಕವಾಗಿ ತಯಾರಿಸಿದ ಹೆಚ್ಚು ಬಾಳಿಕೆ ಬರುವಂತಹ ಆಭರಣವನ್ನು ನಮ್ಮ ಅಕ್ಕಸಾಲಿಗರು ತಯಾರಿಸಿಕೊಟ್ಟು ಗ್ರಾಹಕರ ನಂಬಿಕೆಗೆ ಪಾತ್ರವರಾಗಿದ್ದಾರೆ. ಬಂಗಾರಕ್ಕೆ ಒಂದು ರೂಪವನ್ನು ನೀಡಿ ಹೊಳಪನ್ನು ಕೊಡುವ ಬಂಗಾರದ ಆಭರಣವನ್ನು ತಯಾರಿಸುವ ಸುವರ್ಣ ಕಲಾವಿದರ ಕಲೆ ನಿಧಾನವಾಗಿ ಮರೆಯಾಗುತ್ತಿದೆ. ಒಂದು ಕಾಲದಲ್ಲಿ ಕುಟುಂಬಕ್ಕೆ ಆಸರೆಯಾಗಿದ್ದ ಈ ಬಂಗಾರದ ಕುಸರಿ ಕೆಲಸ ಕುಟುಂಬದವರ ಜೀವನಕ್ಕೆ ಆಸರೆಯಾಗಿತ್ತು. ತುಂಬು ಕುಟುಂಬದ ಮನೆಯ ಜೀವನಕ್ಕೆ ಆಧಾರವಾಗಿತ್ತು. ಮಕ್ಕಳ ವಿದ್ಯಾಭ್ಯಾಸ, ಬಟ್ಟೆ ಬರೆ, ಇನ್ನಿತರ ಸಂಸಾರಕ್ಕೆ ಬೇಕಾಗುವ ಖರ್ಚನ್ನು ಕುಟುಂಬದ ಒಬ್ಬ ಸದಸ್ಯನ ದುಡಿಮೆಯಿಂದ ಬಂದ ಆದಾಯದಿಂದ ಸರಿದೂಗಿಸಬಹುದಿತ್ತು. ಆಗ ಕೆಲಸವೂ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಂಗಾರದ ಕೆಲಸಗಾರರಿಗೆ ಕೆಲಸವಿಲ್ಲದಂತಾಗಿದೆ. ಸಣ್ಣ ವಯಸ್ಸಿನಲ್ಲಿ ಕಲಿಯಬೇಕಾದ ಕೆಲಸ ಇದಾದ್ದರಿಂದ ಬಹಳಷ್ಟು ಜನರು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಹಾಗೂ ಕೆಲಸ ಕಲಿಯಲು 4-5 ವರ್ಷಗಳಾದರೂ ಬೇಕಾಗುತ್ತದೆ. ಹೀಗಾಗಿ ವಿದ್ಯಾಭ್ಯಾಸ ಮಾಡಲು ಆಗುವುದಿಲ್ಲ. ಕೆಲವರಷ್ಟೇ ವಿದ್ಯಾಭ್ಯಾಸದ ಜೊತೆಗೆ ಬಂಗಾರದ ಕೆಲಸ ಕಲಿತಿದ್ದಾರೆ. ಬಂಗಾರದ ಕೆಲಸಗಾರರಿಗೆ ಕೆಲಸ ಕಡಿಮೆ ಆಗಲು ಹಲವಾರು ಕಾರಣಗಳಿವೆ. ಅದರಲ್ಲಿ ರೆಡಿಮೇಡ್ ಆಭರಣಗಳು ಪ್ರಮುಖ ಕಾರಣ. ಮೊದಲೆಲ್ಲ ನಮಗೆ ಬೇಕಾದ ಆಭರಣಗಳು ಯಾವುದೇ ಅಂಗಡಿಯಲ್ಲಿ ತಕ್ಷಣಕ್ಕೆ ಸಿಗುತ್ತಿರಲಿಲ್ಲ. ಅದನ್ನ ಅಕ್ಕಸಾಲಿಗರ ಬಳಿ ಹೇಳಿ ಮಾಡಿಸಬೇಕಾಗಿತ್ತು. ಅದನ್ನು ತಯಾರಿಸಲು ವಾರಗಟ್ಟಲೆ ಕಾಯಬೇಕಿತ್ತು. ಇದನ್ನೇ ಅಸ್ತ್ರವಾಗಿ ಉಪಯೋಗಿಸಿಕೊಂಡ ಕೆಲವರು ಹೊರ ರಾಜ್ಯಗಳಿಂದ ಇಲ್ಲಿಗೆ ಬಂದು ತಾವೇ ಬಂಡವಾಳ ಹಾಕಿ ರೆಡಿಮೇಡ್ ಆಭರಣಗಳನ್ನು ಹೋಲ್ಸೇಲ್ನಲ್ಲಿ ಮಾಡಿಸಿ ಜನರನ್ನು ಆಕರ್ಷಿಸಲು ಶೋರೂಮ್ಗಳನ್ನು ತೆರೆದು ಮಾರಾಟ ಮಾಡಲು ಶುರು ಮಾಡಿಕೊಂಡರು. ಮೊದಲೆಲ್ಲ ಬಂದವರಿಗೆ ಬಂಗಾರದ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ಅದನ್ನು ಅವರಿಗೆ ನಮ್ಮ ಅಕ್ಕಸಾಲಿಗರೇ ಹೇಳಿ ಕೊಟ್ಟಿರುವುದು ವಿಪರ್ಯಾಸ. ಈ ರೆಡಿಮೇಡ್ ಆಭರಣಗಳು ಈ ರೀತಿಯಲ್ಲಿ ತಯಾರಾಗುತ್ತಿತ್ತು.
ಬಂಡವಾಳದಾರ ಹೋಲ್ಸೇಲ್ನಲ್ಲಿ ಕೆಲವು ಕೆಲಸಗಾರರಿಂದ ಆಭರಣವನ್ನು ತಯಾರಿಸಿದ್ದ. 10-20 ಜನರು ವಿವಿಧ ಮಾದರಿಯ ಆಭರಣಗಳನ್ನು ತಯಾರಿಸುತ್ತಿದ್ದರು. ಅದನ್ನು ಅಂಗಡಿಗೆ ಮಾರಲು ಮತ್ತೊಬ್ಬನನ್ನು ವಹಿಸುತ್ತಿದ್ದರು. ನಂತರ ಅಂಗಡಿಯವನ ಲಾಭ. ಹೀಗೆ 5-6 ಜನರಿಗೆ ಲಾಭ ಬರಬೇಕಾದ್ದರಿಂದ ಆಭರಣಗಳು ಶುದ್ಧತೆಯಲ್ಲಿ ಕಡಿಮೆ ಮಾಡಬೇಕಾಗಿತ್ತು. ಈ ವಿಷಯ ಗ್ರಾಹಕರಿಗೆ ತಿಳಿಯಲು ಹೆಚ್ಚು ಕಾಲ ಬೇಕಾಗಿದ್ದಿಲ್ಲ. ಯಾವ ಅಂಗಡಿಯಲ್ಲಿ ಆಭರಣ ಕಳಿಸಿದರೋ ಆ ಅಂಗಡಿಗೆ ಬಂಗಾರ ಮಾರಲು ಹೋದರೆ ಅದಕ್ಕೆ ಅವನು ಹಣ ನೀಡುತ್ತಿರಲಿಲ್ಲ. ಅದರ ಬದಲಾಗಿ ಮತ್ತೊಂದು ಆಭರಣ ಖರೀದಿಸಬೇಕಾಗಿತ್ತು. ಬೇರೆ ಅಂಗಡಿಯಲ್ಲಿ ಪರೀಕ್ಷಿಸಿದಾಗ ಅದರ ಶುದ್ಧತೆ ಕಡಿಮೆ ಇದ್ದುದು ಬೆಳಕಿಗೆ ಬಂದಿತ್ತು. ಹೀಗೆ ಜನರಿಗೆ ಮೋಸ ಮಾಡುತ್ತಲೇ ಹೊರ ರಾಜ್ಯದಿಂದ ಬಂದ ಕೆಲವೇ ವರ್ಷಗಳಲ್ಲಿ ಸ್ವಂತ ಕಾರು, ಮನೆ, ಅಂಗಡಿ, ಸೈಟುಗಳನ್ನು ಖರೀದಿಸಿದ್ದಾರೆ. ರೆಡಿಮೇಡ್ ಆಭರಣಗಳಿಗೆ ಪೂರ್ತಿ ಹಣ ಕೊಟ್ಟು ಖರೀದಿಸುವ ಗ್ರಾಹಕರು ಅಕ್ಕ ಸಾಲಗಾರರಿಂದ ತಯಾರಿಸಿದ ಆಭರಣಕ್ಕೆ ಸಾಲ ಕೇಳುತ್ತಿದ್ದರು. ನಂತರ ಬಂದವರು ಬೆಂಗಾಲಿಗಳು. ದೂರದ ಕಲ್ಕತ್ತಾದಿಂದ ದಕ್ಷಿಣ ಭಾರತಕ್ಕೆ ಬಂದಂತ ಬೆಂಗಾಲಿ ಕೆಲಸಗಾರರಿಗೆ ದಕ್ಷಿಣ ಭಾರತದ ಆಭರಣ ತಯಾರಿಸಲು ಬರುವುದಿಲ್ಲ. ಅವರ ಕೆಲಸದ ಶೈಲಿಯೇ ಬೇರೆದೇ ಆಗಿರುತ್ತದೆ. ಇಲ್ಲಿನ ಆಭರಣಗಳಿಗಿಂತ ವಿಭಿನ್ನವಾಗಿರುವ ಬೆಂಗಾಲಿ ಆಭರಣಗಳು ಗ್ರಾಹಕರನ್ನು ಬೇಗನೆ ಸೆಳೆಯಿತು. ಇಲ್ಲಿಯೂ ಅದೇ ಮೋಸ. ಬೆಂಗಾಲಿಗಳು ತಯಾರಿಸಿದ ಆಭರಣಗಳು 60-70% ಜೊತೆ ಇರುತ್ತಿದ್ದವು ಹಾಗೂ ಅವರಿಗೆ ದುಬಾರಿ ಮಜೂರಿ ಕೊಡಬೇಕಾಗಿತ್ತು. ಅವರು ಬಂದ 3-4 ವರ್ಷಗಳಲ್ಲಿ ಇವರು ಸಹ ಸ್ವಂತ ಕಟ್ಟಡಗಳನ್ನು ಖರೀದಿಸುವ ಮಟ್ಟಕ್ಕೆ ಬೆಳೆದರು. ಮೋಸವಾದವರು ಮಾತ್ರ ಇವರಿಂದ ಆಭರಣ ತಯಾರಿಸಿಕೊಂಡು ಗ್ರಾಹಕರಿಗೆ ಕೊಟ್ಟಂತ ಅಂಗಡಿಯವರು. ಕೆಲವರು ಗ್ರಾಹಕರನ್ನು ಕಳೆದುಕೊಂಡರು, ಇನ್ನು ಕೆಲವರು ಬೇರೆ ಶುದ್ಧ ಆಭರಣವನ್ನು ತಯಾರಿಸಿಕೊಟ್ಟರು. ಬಹಳಷ್ಟು ಅಂಗಡಿಯವರು ಬೆಂಗಳೂರು ಬಳಿ ತಯಾರಿಸಲು ಬಂಗಾರ ಕೊಟ್ಟಾಗ ಕೆಜಿ ಗಟ್ಟಲೆ ಬಂಗಾರದ ಗಟ್ಟಿಯೊಂದಿಗೆ ಕೋಲ್ಕತ್ತಾಗೆ ಓಡಿ ಹೋದ ಘಟನೆಗಳು ಅಲ್ಲಲ್ಲಿ ನಡೆಯುತ್ತಿದೆ ಹಾಗೂ ನಡೆಯುತ್ತಲೇ ಇದೆ. ಬಂಗಾರದ ಕೆಲಸಗಾರರ ಕೆಲಸ ಕಡಿಮೆಯಾಗಲು ಮತ್ತೊಂದು ಕಾರಣ ಅತ್ಯಾಧುನಿಕ ಯಂತ್ರಗಳು. ಈ ಅತ್ಯಾಧುನಿಕ ಯಂತ್ರಗಳು ಮಾರುಕಟ್ಟೆಗೆ ಬಂದು ಹಲವಾರು ಕೆಲಸಗಾರರ ಕೈಯನ್ನು ಕಟ್ಟಿಹಾಕಿದಂತ ನಿಜ. 10-6 ಜನರಿಂದ ದಿನವಿಡೀ ನಡೆಯುತ್ತಿದ್ದ ಕೆಲಸವನ್ನು ಈ ಯಂತ್ರಗಳು ಗಂಟೆಯಲ್ಲೇ ತಯಾರಿಸುತ್ತದೆ. ಅಲ್ಲದೆ ಅತಿ ಕಡಿಮೆ ಶುದ್ಧತೆಯ ಬಂಗಾರದ ಆಭರಣವನ್ನು ಸಹ ಈ ಯಂತ್ರಗಳು ತಯಾರಿಸುತ್ತದೆ. ಒಂದು ಕಡೆಯಲ್ಲಿ ಬಂಗಾರದ ಗಟ್ಟಿ ಹಾಕಿದರೆ ಇನ್ನೊಂದು ಕಡೆಯಿಂದ ಬಂಗಾರದ ಚೈನುಗಳು ಸಿದ್ಧವಾಗಿ ಬರುತ್ತದೆ. ಈ ಯಂತ್ರಗಳು ಮಾರುಕಟ್ಟೆಗೆ ಬಂದ ಮೇಲಂತೂ ಬಹಳಷ್ಟು ಜನರು ಈ ಯಂತ್ರಕ್ಕೆ ಅವಲಂಬಿತರಾದರು. ಇದರಿಂದಾಗಿ ಕೆಲಸಗಾರರ ಕಡೆ ಗಮನ ಕಡಿಮೆಯಾಗಿದೆ. ನಂತರದ ಸರದಿ ಶೋರೂಮ್, ದೊಡ್ಡ ದೊಡ್ಡ ಶೋರೂಮ್ಗಳದು. ಟಿವಿ ಪತ್ರಿಕೆಗಳಲ್ಲಿ ದೊಡ್ಡದಾಗಿ ಜಾಹೀರಾತುಗಳನ್ನು ನೀಡಿ ತನ್ನತ್ರ ಗ್ರಾಹಕರನ್ನು ಆಕರ್ಷಿಸಿಕೊಳ್ಳುತ್ತಿರುವ ದೊಡ್ಡ ದೊಡ್ಡ ಶೋರೂಮ್ಗಳದ್ದು. ಈ ಜಾಹೀರಾತಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಸಹ ವ್ಯಯಿಸುತ್ತಾರೆ. ಅದ್ಯಾವುದೋ ಆಫರ್ ಕೊಟ್ಟು ಜನರನ್ನು ತನ್ನತ್ತ ಸೆಳೆಯುವ ತಂತ್ರ ಇದಾಗಿದೆ ಎಂದು ಗ್ರಾಹಕರು ತಿಳಿಕೆಯಬೇಕಷ್ಟೆ. ಮಾರುಕಟ್ಟೆ ಬೆಲೆಗಿಂತ 200 ರೂಪಾಯಿ ಕಡಿಮೆಗೆ ಬಂಗಾರವನ್ನು ಹೇಗೆ ಕೊಡುತ್ತಾರೆ? ಬಂಗಾರ ಕೊಟ್ಟು ಜೊತೆಗೆ ಗಿಫ್ಟ್ ಕೊಟ್ಟರೆ ಅವರಿಗೆ ಲಾಭವಿದೆಯೇ? ಕಾರು, ಫ್ರಿಡ್ಜ್, ಬೈಕ್, ವಾಷಿಂಗ್ ಮಿಷಿನ್, ಲಕ್ಕಿ ಡ್ರಾ ಕೊಟ್ಟರೆ ಅವರಿಗೆಷ್ಟು ಲಾಭವಿರಬೇಕು? ಅಥವಾ ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿಸಲು ಗ್ರಾಹಕರ ಬಳಕೆಯೇ? ಅಥವಾ ಬಂಗಾರದಲ್ಲಿ ಮೋಸವೇ ಎಂಬ ಇತ್ಯಾದಿ ಪ್ರಶ್ನೆಗಳು ನಮ್ಮಲ್ಲಿ ಕೇಳಿಬರುತ್ತದೆ. ಅಷ್ಟೇ ಅಲ್ಲದೆ ಅಂಗಡಿಯ ಬಾಡಿಗೆ, 20-30 ಜನ ನೌಕರರ ಸಂಬಳ, ಎಸಿ, ಜಗಮಗಿಸುವ ವಿದ್ಯುತ್ ಲೈಟ್ಗಳ ದರ, ಗ್ರಾಹಕರಿಗೆ ಕೊಡುವ ಜ್ಯೂಸ್, ಸಿಬ್ಬಂದಿಗಳ ತಿಂಡಿ, ಊಟ ಖರ್ಚು, ಹೆಚ್ಚು ಬಂಗಾರ ಮಾರಿದರೆ ಸಿಬ್ಬಂದಿಗೆ ಕೊಡುವ ಕಮಿಷನ್, ಇವೆಲ್ಲ ಹೇಗೆ ಸಾಧ್ಯ? ಇವರೇನು ಸಮಾಜ ಸೇವೆ ಮಾಡಲು ಬಂದಿರುವರೇ ಎಂದು ಗ್ರಾಹಕರು ಯೋಚಿಸಬೇಕಾಗುತ್ತದೆ. ಬಂಗಾರವನ್ನು ಅದರಿಂದ ತೆಗೆಯುವಾಗ ಹಲವಾರು ರಾಸಾಯನಿಕಗಳನ್ನು ಬಳಸಬೇಕಾಗುತ್ತದೆ. ಹಾಗೆಯೇ ಬಂಗಾರದ ಆಭರಣ ತಯಾರಿಸಲು ಸಹ ವಿವಿಧ ರೂಪದ ರಾಸಾಯನಿಕಗಳನ್ನು ಬಳಸಬೇಕು. ಇದು ಆರೋಗ್ಯಕ್ಕೂ ಹಾನಿಕರವಾಗುತ್ತದೆ. ಹಳೆಯ ಬಂಗಾರವನ್ನು ಶುದ್ಧೀಕರಿಸಲು ಆಸಿಡ್ ಬಳಸುತ್ತಾರೆ. ಬಂಗಾರ ಕರಗಿಸಲು ನವಸಾಗರ ಬೇಕಾಗುತ್ತದೆ. ಬಂಗಾರದ ತುಂಡುಗಳನ್ನು ಬೆಸೆಯಲು ಕೆಡಿಎಂ ಬಳಸುವುದರಿಂದ ಬಂಗಾರದ ಶುದ್ಧತೆಯನ್ನು ಕಾಪಾಡಬಹುದು. ಈ ಕೆಡಿಎಂ ಎಂಬ ಲೋಹವು ಅತ್ಯಂತ ಅಪಾಯಕಾರಿಯಾಗಿದೆ. ಇದು ಚರ್ಮರೋಗ ಹಾಗೂ ಕ್ಯಾನ್ಸರ್ನಂತಹ ಕಾಯಿಲೆಗೂ ಕಾರಣವಾಗುತ್ತದೆ. ಬಂಗಾರಕ್ಕೆ ಒಳಪನ್ನು ನೀಡಲು ಆಸಿಡ್ ಮತ್ತು ಸೈನೈಡ್ಗಳನ್ನು ಬಳಸಬೇಕು. ಹಳೆಯ ಪದ್ಧತಿಯಲ್ಲಿ ಮೈಲ್ ತುತ್ತು, ಪೆಟ್ಲು ಹಾಗೂ ಕ್ಯಾಸ್ಟಿಂಗ್ ಸೋಡಾಗಳನ್ನು ಬಂಗಾರದ ವಿವಿಧ ರೀತಿಯ ಕೆಲಸಗಳಲ್ಲಿ ಬಳಸುತ್ತಾರೆ. ಬಂಗಾರದ ಕೆಲಸಗಾರರು ಈ ರಾಸಾಯನಿಕಗಳನ್ನು ಬಳಸುವಾಗ ಯಾವುದೇ ಮುಂಜಾಗ್ರತೆ ತೆಗೆದುಕೊಳ್ಳದೆ ಬರಿಗೆಯಲ್ಲಿ ಬಳಸುವುದು ರೂಢಿಯಲ್ಲಿದೆ. ಇಂಥ ಆರೋಗ್ಯಕ್ಕೆ ಮಾರಕ ಹಾಗೂ ವಿಷಕಾರಿ ವಸ್ತುಗಳಲ್ಲದೆ ಬಂಗಾರದ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂಬುದು ಇಲ್ಲಿ ತಿಳಿಯಬೇಕಾಗುತ್ತದೆ.
ಬಡ ಸುವರ್ಣಕಾರರಿಗೆ ಗಾಯದ ಮೇಲೊಂದು ಬರೆ ಎನ್ನುವ ಹಾಗೆ ಮತ್ತೊಂದು ಒಡೆತ ಎಂದರೆ ಗ್ರಾಹಕರಿಂದಲೇ ಮೋಸ. ಆಭರಣಗಳನ್ನು ಆರ್ಡರ್ ಮೇಲೆ ಮಾಡಿಸಿಕೊಳ್ಳುವಾಗ ಗ್ರಾಹಕರು ಅಡ್ವಾನ್ಸ್ ರೂಪದಲ್ಲಿ ಹಣವನ್ನು ಪಡೆದುಕೊಂಡು ಬಂಗಾರವನ್ನು ಖರೀದಿಸುತ್ತಾರೆ. ಬಹಳಷ್ಟು ಜನರು ಒಟ್ಟು ಆಭರಣದ ಬೆಲೆಗಿಂತ ಕಡಿಮೆ ಬೆಲೆಯನ್ನು ಮುಂಗಡವಾಗಿ ನೀಡುತ್ತಾರೆ. ಉಳಿದ ಹಣವನ್ನು ಒಟ್ಟುಗೂಡಿಸಿ ಅಕ್ಕಸಾಲಿಗರು ಆಭರಣವನ್ನು ಮಾಡಿಕೊಡುತ್ತಾರೆ. ತಯಾರಾದ ಆಭರಣವನ್ನು ತೆಗೆದುಕೊಂಡು ಹೋಗುವಾಗ ಉಳಿದ ಹಣವನ್ನು ನಾಳೆ ಅಥವಾ ಕೆಲವು ದಿನಗಳ ನಂತರ ಕೊಡುವುದಾಗಿ ತೆಗೆದುಕೊಂಡು ಹೋಗುತ್ತಾರೆ. ಪರಿಚಯಿಸಿದರೆ ಆದ್ದರಿಂದ ಸಾಲ ನೀಡದೆ ಇರುವುದು ಆಗುವುದಿಲ್ಲ. ಕೆಲವು ಗ್ರಾಹಕರಂತೂ ಹಣವೂ ಇಲ್ಲ ಬಂಗಾರವೂ ಇಲ್ಲದಂತೆ ಕೈಗೆ ಸಿಗುವುದಿಲ್ಲ. ಆದರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಪೂರ್ತಿ ಹಣವನ್ನು ಕೊಟ್ಟು ಬಂಗಾರವನ್ನು ಖರೀದಿಸುತ್ತಾರೆ. ಇಲ್ಲಿ ಆಭರಣವನ್ನು ತಯಾರಿಸಲು ಅಕ್ಕಸಾಲಿಗರು ಪೂರ್ತಿ ಹಣವನ್ನು ನೀಡಬೇಕಾಗುತ್ತದೆ. ಶ್ರಮಪಟ್ಟು ಕೆಲಸ ಮಾಡಿದ ಬಳಿಕ ಅವರಿಗೆ ಸಿಗುವುದು ಕೇವಲ ಕೂಲಿ 500,000 ಮಾತ್ರ. ಸಾವಿರಾರು ರೂಪಾಯಿ ಆಭರಣಗಳ ಮಾಡಿಕೊಟ್ಟು 50,000 ಲಕ್ಷಗಟ್ಟಲೆ ಹಣವನ್ನು ಕಳೆದುಕೊಂಡಿದ್ದಾರೆ. ಹಾಗೂ ಕೆಲವರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಇನ್ನು ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ವಿಶ್ವಾಸದಲ್ಲಿ ನಡೆಯುವ ಮೋಸವಾಗಿದೆ. ಬಂಗಾರದ ಬೆಲೆ ಹೆಚ್ಚಾದಂತೆ ನಕಲಿ ಆಭರಣಗಳು ಹೆಚ್ಚಾಗುತ್ತಿದೆ. ಬಂಗಾರದ ಗಟ್ಟಿಗಳಲ್ಲಿ ಮೋಸ ನಡೆಯುತ್ತಿದೆ. ನಕಲಿ ಹಾಲ್ಮಾರ್ಕ್ ಹಾಕಿ ಗ್ರಾಹಕರನ್ನು ವಂಚಿಸಿರುವ ಜಾಲ ಬೆಳಕಿಗೆ ಬಂದಿದೆ. ಇದರಿಂದ ಅರಿವಿಲ್ಲದ ಬಂಗಾರವನ್ನು ಖರೀದಿಸಿ ಮೋಸ ಹೋದ ಘಟನೆಗಳು ಇತ್ತೀಚೆಗೆ ನಡೆಯುತ್ತಿದೆ. ಪರಿಚಯಿಸಿದರೆ ಕೆಲವರು ಕಷ್ಟ ಕಾಲಕ್ಕೆ ಬಂಗಾರವನ್ನು ಮಾರಲು ಬಂದಾಗ ಅದನ್ನು ಖರೀದಿಸುತ್ತಾರೆ. ಕೆಲವರು ಹಳೆಯ ಬಂಗಾರವನ್ನು ಕೊಟ್ಟು ಬೇರೆ ಬಂಗಾರವನ್ನು ಮಾಡಿಸುತ್ತಾರೆ. ಗ್ರಹಚಾರ ಎಂಬಂತೆ ಬಂಗಾರವನ್ನು ಮಾರಿದ ವ್ಯಕ್ತಿಯನ್ನು ಕೆಲವು ತಿಂಗಳ ನಂತರ ಪೊಲೀಸ್ ಜೀಪಿನಲ್ಲಿ ಕರೆದುಕೊಂಡು ಬಂದಾಗ ತಿಳಿಯುತ್ತದೆ ಅದು ಕಳ್ಳತನದ ಬಂಗಾರವೆಂದು. ಕಳ್ಳತನದ ವಸ್ತು ಖರೀದಿಸುವುದು ಅಪರಾಧ. ಹಾಗೇನಾದರೂ ಕಳ್ಳತನದ ವಸ್ತುವನ್ನು ಖರೀದಿಸಿದರೆ ಅದಕ್ಕೆ ಪೊಲೀಸರಿಗೆ ಒಪ್ಪಿಸಬೇಕಾಗುತ್ತದೆ. ಆದರೆ ಕಳ್ಳನಿಗೆ ನೀಡಿದ ಹಣವನ್ನು ಮಾತ್ರ ಯಾವುದೇ ಕಾರಣಕ್ಕೂ ವಾಪಸ್ಸು ಬರುವುದಿಲ್ಲ. ಕೆಲವು ಘಟನೆಗಳು ಹೀಗೂ ನಡೆದಿದೆ. ಕಳ್ಳನ ಹತ್ತಿರ 10 ಗ್ರಾಂ ಬಂಗಾರ ಖರೀದಿಸಿದರೆ 100-200 ಗ್ರಾಂ ವರೆಗೂ ಚಿನ್ನವನ್ನು ಪೊಲೀಸರು ಹಿಂದಕ್ಕೆ ಪಡೆದಿದ್ದಾರೆ. ಇದಕ್ಕಾಗಿ ಅಕ್ಕಸಾಲಿಗರು ಪ್ರತಿಭಟನೆಗಳನ್ನು ನಡೆಸಿದ್ದಾರೆ. ಬೆಂಗಳೂರಿನ ಬೇಗೂರಿನಲ್ಲಿ ಒಬ್ಬ ಅಕ್ಕಸಾಲಿಗನ ಹತ್ತಿರ ಕಳ್ಳತನದ ಆಭರಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದರು. ಅದಕ್ಕೆ ಆತ ಖರೀದಿಸಿದ ಮೌಲ್ಯಕ್ಕಿಂತ ಹೆಚ್ಚಿನ ಬಂಗಾರವನ್ನು ಒತ್ತಾಯದ ಮೂಲಕ ನೀಡಿದನು. ಇದು ಕುಟುಂಬದ ಮರ್ಯಾದೆ ಪ್ರಶ್ನೆಯಾದ್ದರಿಂದ ಪರಿಚಯಸ್ಥರ ಬಳಿ ಸಾಲ ಮಾಡಿ ಬಂಗಾರ ಖರೀದಿಸಿ ಪೊಲೀಸರಿಗೆ ಒಪ್ಪಿಸಿದನು. ಇದಾದ ಕೆಲವು ತಿಂಗಳ ನಂತರ ಪೊಲೀಸರ ಜೀಪೊಂದು ಆತನ ಅಂಗಡಿಯ ಮುಂದೆ ಬಂದು ನಿಂತಿತು. ಅದರ ಹಿಂದಿನ ಸೀಟಿನಲ್ಲಿ ಕಳ್ಳನನ್ನು ಬೇಡಿಯಿಂದ ಬಂಧಿಸಿದ್ದರು. ಇದನ್ನು ಕಂಡ ತಕ್ಷಣ ಅಕ್ಕಸಾಲಿಗನಿಗೆ ಭಯ ಉಂಟಾಯಿತು ಮತ್ತು ಪೊಲೀಸರು ತನ್ನಿಂದ ಬಂಗಾರ ವಸೂಲಿಗೆ ಬಂದಿದ್ದಾರೆ ಎಂದು ತಿಳಿದು ಅಲ್ಲಿಯೇ ಇದ್ದ ಸೈನೈಡ್ ಅನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡನು. ಈ ಸುದ್ದಿಯನ್ನು ಅಂದಿನ ಪತ್ರಿಕೆಯಲ್ಲಿ ಬಂದಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ಇವರೆಲ್ಲ ಚಿನ್ನದ ವ್ಯಾಪಾರಿಗಳು. ಆದ್ರೆ ಇವರೆಲ್ಲ ವ್ಯಾಪಾರ ಬಿಟ್ಟು ಒಟ್ಟಾಗಿ ಸೇರಿಕೊಂಡು ತಮಗೆಲ್ಲ ನ್ಯಾಯ ಸಿಗಬೇಕು ಅಂತ ಒಕ್ಕೊರಲಿಂದ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಕಳ್ಳ ಮತ್ತು ಪೊಲೀಸರು. ಅಂದಹಾಗೆ ಹಾವೇರಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕಳ್ಳರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಚಿನ್ನದ ಅಂಗಡಿಗಳಿಗೆ ನುಗ್ಗಿ ಚಿನ್ನಾಭರಣ ಕದಿಯೋ ಕಳ್ಳರು ವಿಚಾರಣೆ ವೇಳೆ ತಮಗೆ ಕಣ್ಣಿಗೆ ಕಂಡ ಅಂಗಡಿಗಳನ್ನು ತೋರಿಸಿ ಚಿನ್ನ ಮಾರಾಟಗಾರರ ವ್ಯಾಪಾರವನ್ನು ಹಾಳು ಮಾಡುತ್ತಿದ್ದಾರೆ. ಅದರಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಾಗಿದೆ ಅಂತ ಚಿನ್ನದ ವ್ಯಾಪಾರಿಗಳು ನೋವು ತೋಡಿಕೊಂಡಿದ್ದಾರೆ. ಇಂತಹ ಘಟನೆಗಳು ಆಗಾಗ ನಡೆಯುತ್ತಿರುವುದು ನಮ್ಮ ಉಪಮುಖ್ಯಮಂತ್ರಿಗಳು ಈ ರೀತಿ ಅಕ್ಕಸಾಲಿಗಳಿಗೆ ಪೊಲೀಸರು ತಿರುಕುಳ ನೀಡಬಾರದೆಂದು ಆದೇಶ ಹೊರಡಿಸಿದ್ದಾರೆ. ಬಂಗಾರವಿದ್ದರೆ ಸಾಕು, ರಾತ್ರಿಯಲ್ಲಿ ಹೋಗಿ ಹಣ ಕೇಳಿದರೂ ತಕ್ಷಣ ಹಣ ಕೊಡುತ್ತಾರೆ ಎಂಬ ಮಾತಿದೆ. ಹಾಗಾಗಿ ರಾಷ್ಟ್ರೀಕೃತ ಬ್ಯಾಂಕ್ ಹಾಗೂ ಖಾಸಗಿ ಫೈನಾನ್ಸ್ಗಳಲ್ಲಿ ಬಂಗಾರದ ಮೇಲೆ ಸಾಲ ನೀಡುತ್ತಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣಕ್ಕೆ ಅನುಭವಸ್ಥ ಹಾಗೂ ನಂಬಿಕಸ್ಥ ಆಭರಣ ತಯಾರಕರಿಂದ ಪರೀಕ್ಷಿಸಿ ಮೌಲ್ಯಾಪನ ಮಾಡಲಾಗುತ್ತದೆ. ಅದರ ಆಧಾರದ ಮೇಲೆ ಬಂಗಾರದ ಮೇಲೆ ಸಾಲ ನೀಡಲಾಗುತ್ತದೆ. ಬಂಗಾರವನ್ನು ಪರೀಕ್ಷಿಸುವವರಿಗೆ ಕಮಿಷನ್ ಆಧಾರದಲ್ಲಿ ಹಣ ನೀಡಲಾಗುತ್ತದೆ. ಈ ಹಣವನ್ನು ಸಾಲಗಾರರಿಂದ ನೀಡಲಾಗುತ್ತದೆ. ಇತ್ತೀಚೆಗೆ ಕೆಲವು ಬ್ಯಾಂಕುಗಳು ಹಾಗೂ ಫೈನಾನ್ಸ್ಗಳು ಈ ಅಪ್ರೈಸರ್ಗಳ ಹೊಟ್ಟೆಯ ಮೇಲೆ ಒಡೆಯಲು ಮುಂದಾಗಿದೆ. ಅದು ಹೇಗೆಂದರೆ ಮಾರುಕಟ್ಟೆಯಲ್ಲಿ ಬಂದಿರುವಂತಹ ಬಂಗಾರದ ಪರೀಕ್ಷೆ ಮಾಡುವ ಯಂತ್ರಗಳಿಂದ ಬಂಗಾರವನ್ನು ಪರೀಕ್ಷಿಸಲಾಗುತ್ತಿದೆ. ಈ ಯಂತ್ರಗಳು ಒಮ್ಮೊಮ್ಮೆ ಒಂದೊಂದು ರೀತಿಯಲ್ಲಿ ಆಭರಣದ ಮೇಲಿನ ಶುದ್ಧತೆಯನ್ನು ತಿಳಿಸುತ್ತದೆ, ಶುದ್ಧತೆಯನ್ನು ತಿಳಿಸುವುದಿಲ್ಲ.
ಹರಳು, ಮಣಿ ಇತ್ಯಾದಿ ತೂಕವನ್ನು ಅಂದಾಜು ಮಟ್ಟದಲ್ಲಿ ಕಳೆಯಬೇಕಾಗುತ್ತದೆ. ಇಂಥ ಯಂತ್ರದ ಮೇಲೆ ಬೆಲೆ 4-10 ಲಕ್ಷಕ್ಕೂ ಅಧಿಕವಾಗಿರುತ್ತದೆ. ಒಂದೊಂದು ಶಾಖೆಗೆ ಒಂದೊಂದು ಯಂತ್ರವನ್ನು ಖರೀದಿಸಿ ನುರಿತ ಅಕ್ಕಸಾಲಿಗರನ್ನು ಕೈಬಿಡಲಾಗುತ್ತಿದೆ. ಇದರಿಂದಾಗಿ ಅಲ್ಪ ಪ್ರಮಾಣದ ಆದಾಯ ಗಳಿಸಿದ ಅಕ್ಕಸಾಲಿಗರು ವಂಚಿತರಾಗಿದ್ದಾರೆ. ಕೆಲವು ಫೈನಾನ್ಸ್ನಲ್ಲಿ ಬಂಗಾರದ ಆಭರಣ ಮೇಲೆ ಸಾಲ ನೀಡಲಾಗುತ್ತದೆ. ಇಲ್ಲಿ ಒಂದೊಂದು ಶಾಖೆಗೆ 3-4 ಜನ ಹುಡುಗರು ಬೇಕಾಗುತ್ತದೆ. ಅವರಲ್ಲಿ ಒಬ್ಬರಿಗೆ ಬಂಗಾರವನ್ನು ಪರೀಕ್ಷಿಸುವುದನ್ನು 3-4 ದಿನದಲ್ಲಿ ಕಲಿಸಿ ಸರ್ಟಿಫಿಕೇಟ್ ಅನ್ನು ನೀಡುತ್ತಾರೆ. ಬಂಗಾರದ ಬಗ್ಗೆ ಗಂಧಕಾಳಿ ಅರಿಯದ ಹುಡುಗರಿಗೆ ಬಂಗಾರವನ್ನು ಪರೀಕ್ಷಿಸುವುದನ್ನು ಕಲಿಸುವುದು ತುಂಬಾ ಅಪಾಯಕಾರಿ. ಇದರಿಂದ ಕೆಲವು ನಕಲಿ ಬಂಗಾರಕ್ಕೆ ಅಸಹಿ ಎಂದು ಸಾಲ ಕೊಟ್ಟಂತ ಉದಾಹರಣೆಗಳು ಬೆಳಕಿಗೆ ಬಂದಿದೆ. ಇಲ್ಲಿಯೂ ಸಹ ಅಪ್ರೆಸರ್ಗಳ ಸಂಬಳ ಉಳಿಸಲು ಅಕ್ಕಸಾಲಿಗಳನ್ನು ನೇಮಿಸಿಕೊಳ್ಳುವುದಿಲ್ಲ. ಈಗಂತೂ ಬಂಗಾರದ ಕೆಲಸ ತುಂಬಾ ಕಡಿಮೆಯಾಗಿದೆ. ಬರುವ ಕೆಲಸದಿಂದ ಜೀವನ ಮಾಡುವುದು ಕಷ್ಟ. ಇನ್ನು ಭವಿಷ್ಯಕ್ಕಾಗಿ ಹಣ ಕೂಡಿಸುವುದಂತೂ ಕನಸಿನ ಮಾತು. ಕೆಲಸವಿಲ್ಲದೆ ಮನೆ ಬಾಡಿಗೆ, ಮನೆಯ ಖರ್ಚು, ಮಕ್ಕಳ ಶಿಕ್ಷಣ, ವೈದ್ಯಕೀಯ ಖರ್ಚು, ಬಟ್ಟೆ ಬರೆ, ಹಾಗೆ ಮನುಷ್ಯನ ಜೀವನಕ್ಕೆ ಬೇಕಾದ ಹಣವನ್ನು ಗಳಿಸಲು ಅಕ್ಕಸಾಲಿಗರು ಈಗ ಒಬ್ಬೊಬ್ಬರಾಗಿ ತಮಗೆ ಅನುಭವವಿರದ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗುತ್ತಿದ್ದಾರೆ. ಇನ್ನು ಕೆಲವರು ಸಾಲ ಸೋಲ ಮಾಡಿ ಗೊತ್ತಿಲ್ಲದ ವ್ಯವಹಾರದಲ್ಲಿ ತೊಡಗಿಸಿ ಹಣವನ್ನು ಕಳೆದುಕೊಂಡು ಸಾಲಗಾರರಾಗಿದ್ದಾರೆ. ವಿದ್ಯಾವಂತರು ಒಳ್ಳೆಯ ಕೆಲಸವನ್ನು ಆರಿಸಿಕೊಂಡಿದ್ದಾರೆ. ಏನು ಓದದ ಕೆಲವರು 5-10 ಸಾವಿರ ರೂಪಾಯಿ ಸಂಬಳ ದುಡಿಯುತ್ತಿದ್ದಾರೆ. ಆಟೋ ಓಡಿಸುವುದು, ಸೆಕ್ಯೂರಿಟಿ, ಹೋಟೆಲ್ ಕೆಲಸ, ಬೋಂಡ ಬಜ್ಜಿ ವ್ಯಾಪಾರ, ಇನ್ನಿತರ ಕೆಲಸಗಳಲ್ಲಿ ತೊಡಗುತ್ತಿದ್ದಾರೆ. ಮನೆಯ ಒಬ್ಬರ ದುಡಿಮೆ ಸಾಕಾಗದೆ ಹೆಂಡತಿ ಮಕ್ಕಳು ದುಡಿಯುವುದು ಅನಿವಾರ್ಯವಾಗಿದೆ. ಕಷ್ಟಪಟ್ಟು ಬಂಗಾರದ ಕೆಲಸ ಕಲಿತು ಈಗ ಇಂಥ ಪರಿಸ್ಥಿತಿ ಬಂದಿರುವುದು ನಿಜಕ್ಕೂ ವಿಪರ್ಯಾಸ. ಇಂತಹ ಕೆಲಸಗಾರರಿಗೆ ಸರ್ಕಾರದಿಂದಾಗಲಿ ಅಥವಾ ಸಮಾಜದಿಂದಾಗಲಿ ಸಹಕಾರ ಸಿಗದಿರುವ ದುಃಖಕರ ಸಂಗತಿ. ಕೆಲಸವಿದ್ದ ಕೆಲವರು ತಮ್ಮ ಮಕ್ಕಳಿಗೆ ಬಂಗಾರದ ಕೆಲಸ ಬೇಡವೆಂದು ಸಾಲ ಸೋಲ ಮಾಡಿ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ. ಹಾಗೆ ಅಂಥವರ ಮಕ್ಕಳು ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಕಷ್ಟದ ಪರಿಸ್ಥಿತಿಯಲ್ಲೂ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುತ್ತಿರುವ, ಅವರ ಬದುಕಿಗೆ ದಾರಿ ದೀಪವಾಗುತ್ತಿರುವ ಅಂತಹ ತಂದೆ ತಾಯಿಯರಿಗೆ ಅವರ ಮಕ್ಕಳು ನಿಜಕ್ಕೂ ಚಿರಋಣಿಯಾಗಿರಬೇಕು. ಇಲ್ಲದಿದ್ದರೆ ಅದು ಅವರ ದುರಂಕಾರವಾಗುತ್ತದೆ. ಇನ್ನು ಸಣ್ಣ ವಯಸ್ಸಿನಲ್ಲಿ ಕಲಿಯಬೇಕಾದ ಈ ಚಿನ್ನಬೆಳ್ಳಿ ಕೆಲಸವನ್ನು ಕಲಿಯಲು ವರ್ಷಗಳೇ ಬೇಕಾಗುತ್ತದೆ. ಬಹಳಷ್ಟು ಕೆಲಸಗಾರರು ಒಡೆತನದ ಕಾರಣದಿಂದ ವಿದ್ಯಾಭ್ಯಾಸ ಕಲಿಯದೆ ಕೆಲಸವನ್ನು ಕಲಿಸಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಹುಡುಗಿಯರು ಹೆಚ್ಚಿನ ವಿದ್ಯಾಭ್ಯಾಸ ಕಲಿತಿದ್ದು ಬಂಗಾರದ ಕೆಲಸಗಾರರು ಹೆಚ್ಚು ಓದದ ಹಾಗೂ ಕೆಲಸ ಕಡಿಮೆ ಇರುವುದರಿಂದ ಮದುವೆಯಾಗಲು ಹಿಂದೇಟು ಹಾಕುತ್ತಿದ್ದಾರೆ. ಇಂಜಿನಿಯರ್ ಇದ್ದರೆ ಜೀವನ ನಡೆಸಬಹುದು ಎಂದು 8ನೇ ತರಗತಿ ಓದಿದ ಹುಡುಗಿಯರು ಬಯಸುತ್ತಿದ್ದಾರೆ. ಹೀಗಾಗಿ 40-50 ವರ್ಷವಾದರೂ ಮದುವೆಯಾಗದೆ ಉಳಿದವರು ನಮ್ಮಲ್ಲಿ ಇದ್ದಾರೆ. ಒಬ್ಬ ಬಂಗಾರದ ಕೆಲಸಗಾರರ ಹೆಣ್ಣು ಮಕ್ಕಳು ಮತ್ತೊಬ್ಬ ಬಂಗಾರ ಕೆಲಸಗಾರರನ್ನು ನಿರ್ಲಕ್ಷಿಸುತ್ತಿರುವುದು ಬೇಸರದ ಸಂಗತಿ. ಒಟ್ಟಿನಲ್ಲಿ ಬಂಗಾರಕ್ಕೆ ಒಂದು ರೂಪ ಕೊಡುವ ಅಕ್ಕಸಾಲಿಗರ ಕೆಲಸ ಕಡಿಮೆ ಆಗುತ್ತಿರುವುದಂತೂ ನಿಜಕ್ಕೂ ಬೇಸರದ ಸಂಗತಿ. ಈಗ ವರ್ಷಗಳಿಂದ ಬಂಗಾರದ ವೃತ್ತಿಯನ್ನೇ ಮಾಡಿಕೊಂಡು ಬರುತ್ತಿದ್ದಂತ ಅಕ್ಕಸಾಲಿಗರ ಜೀವನವನ್ನು ಕಾಪಾಡಬೇಕಾಗಿದೆ. ಪೀಡಿ ದರ್ ಪೀಡಿ ಉತ್ತಮ ಪ್ರಕಾರ ಗಹನೆ ಬನಾನೆ ಕಾ ಜೋ ಸ್ಕಿಲ್ ಕಾ ಹಮ್ ಲೋಗೋ ಕಿ ಮಾಲಿಕಿ ಥಿ ಔರ್ ದುನಿಯಾ ಮೇ ಅದ್ಭುತ ಕಾಮ ಹಮಾರೇ ಸೋನಾರ್ ಕರ್ತೆ ಹೈ. ಆಜ್ ಭಿ ದೇಶ್ ಮೇ 5 ಲಾಖ್ ಸೇ ಅಧಿಕ ಪರಿವಾರ ನಿತ್ಯ ಜೀವನ ಕಾ ಸೋನೆ ಕೆ ಸಾಥ್ ಜುಡಾ ಹುವಾ ಹೈ. ಉನ್ಕಿ ರೋಜಿ ರೋಟಿ ಗಯಿ ಐಸಾ ನಹೀ ಹೈ. ಯೇ ಹಜಾರೋ ಸಾಲ್ ಕಿ ಸ್ಕಿಲ್ ಕಿ ಜೋ ಪರಂಪರಾ ಚಲ್ ರಹಿ ಥಿ ಉಸ್ ಮೇ ಯೇ 25 ಸಾಲ್ ಕಿ ಬಹುತ್ ಬಡಿ ಖಾಯಿ ಪಡ್ ಗಯಿ, ಬಹುತ್ ಬಡಿ ಗ್ಯಾಪ್ ಪಡ್ ಗಯಾ. ಔರ್ ಉಸ್ಕೆ ಕಾರಣ ದೋ ಪೀಡಿ ಸೋನಾರ್ ಪರಿವಾರೋ ಕಿ ಸೋನಿ ಕಿ ಸ್ಕಿಲ್ ಕೋ ಜಾನ್ನೆ ವಾಲಿ ದೋ ಪೀಡಿ ಪೂರಿ ತರ ಇಸ್ ಕ್ಷೇತ್ರ ಸೇ ವಂಚಿತ ಹೋ ಗಯಿ. ನಯ ರೋಜಿ ಧಂದೆ ಕೆ ಲಿಯೆ ಚಲೇ ಗಯೆ, ವೋ ಕಪಡಾ ಬೇಚನೆ ಲಗ್ ಗಯೆ ಔರ್ ಉಸ್ಕಾ ನುಕ್ಸಾನ್ ಯೇ ಹುವಾ ಹೈ ಕಿ ಹಿಂದುಸ್ತಾನ್ ಕಿ ದೋ ಪೀಡಿ ಉನ್ಕೋ ಯೇ ಸ್ಕಿಲ್ ನಸೀಬ್ ನಹೀ ಹುವಾ. ಕಿಸಿ ಭಿ ದೇಶ್ ಕಾ ನುಕ್ಸಾನ್ ಸಬ್ಸೇ ಬಡಾ ತಬ್ ಹೋತಾ ಹೈ ಜಬ್ ವೋ ದೇಶ್ ಅಪನೇ ಸ್ಕಿಲ್ ಗಮಾ ದೇತಾ.
स्किल को एक पीढ़ी से दूसरी पीढ़ी तक जो संक्रमण करने की परंपरा होती है, जो हमारे यहां सहज होती है, कुम्हार का बेटा अपने बेटे को कुम्हारी काम सिखाएगा, सोनार का बेटा अपने बेटे को सोनारी काम सिखाएगा, और उसमें नई पीढ़ी आएगी, कुछ नया जोड़ती जाएगी और वो क्षेत्र विकसित होता जाता है। यह एक ऐसा क्षेत्र है कि जो हमारे ह्यूमन रिसोर्स डेवलपमेंट को एक न कल्पना कर सके ऐसा गंभीर नुकसान करके गया। 37 साल के अनुबेरा उन हजारों झूठी कारीगरों में से एक है जो बंगाल से मुंबई सिर्फ रोजगार की तलाश में आते हैं। छोटी सी खोली में आधा दर्जन लोग रहते हैं ताकि दो पैसे बचाकर घर भेज सके। लेकिन इन दिनों सोने की डिमांड ऐसे गिर रही है कि इनकी आमदनी और रोजगार दोनों खतरे में है। नतीजा अब ये कमाई के दूसरे विकल्प ढूंढने पर मजबूर हो गए हैं। सोने का गोल्ड के भाव के वजह से भी काम भी कम हो गया। पहले पे 15-20 हजार रुपया महीना में इनकम हो जाता था, अभी वो कम होकर 10-12 हजार पे आ गया। लेकिन हमको उसमें सब एडजस्ट करना पड़ा है। सोच सब बैठ कर तो कुछ चलने वाला नहीं है, उसमें कुछ तो करना पड़ेगा ही गाँव जाकर, चाहे खेती बाड़ी हो चाहे कुछ भी छोटा मोटा, हाँ घूमती लेके बैठना पड़ेगा। जेम्सन ज्वेलरी काउंसिल के मुताबिक देश में अनूप जैसे 2 करोड़ ज्वेलरी कारीगर हैं। मुंबई जवेरी बाजार कारीगर एसोसिएशन के मुताबिक पिछले 10-12 दिनों में ही आधे कारीगर काम छोड़कर जा चुके हैं। काम अभी ना के बराबर हो गए हमारे पास। अगर 10 उसके बाद 10 कारीगर रह गए, उसके बाद 15, उसके बाद 20, उसके बाद 25, 2-3 कारीगर रह गए उसमें। अभी कैसा चलेंगे वही हिसाब से, कम से कम अभी भी जो बचे कुचे थे उसके अंदर से भी समझ लीजिए आपने, उसमें कम से कम 50% चले गए, 50% है उसमें भी, वो काम धंधा ही नहीं है, ऐसे ही बैठे हैं। अच्छा काम करो तो काम हम आएगा, सन्नाटा है, कई दिन से काम नहीं करे हो? 17 दिन काम हम नहीं है, कई दिन से काम नहीं करे? खर्चा वर्चा कैसे चली मंडी में, ये कैसे हुई? अरे वहाँ तो दूसर वजह से हो रहा है, यहाँ कारोबार की वजह से होगा। सब मिला के परिस्थिति खराब है, थोड़ा धीरज रखिए, चलेगा काम। जय राम। काम वाम नहीं है, चाय वाय खाली ऐसे कब चल रहा है? काम मंडी में नहीं है तो नेतागिरी होगा? काम है ना मंडी में तो हम के नीचे समस्या गंभीर है। अरे तो बेरोजगारी कैसे हटी है? बेरोजगारी बेकार है, तो आप कई दिन से काम नहीं किए? लगभग सब यही कह रहे हैं कि एक महीना से काम ही नहीं करे। काम सही ना ना के काम सही ना, कति दिन भाई को काम सही ना? इधर करा था थोड़ा। अरे चाचा क्या कर रहे हो? हाँ भैया क्या कर रहे हो, काम हम नहीं है? एक इधर सो रहे हैं, ये भी इधर सो रहे हैं, तो ये दुकान खाली ऐसा सन्नाटा है, कई दिन से काम नहीं किया? गिनती भूल के कई दिन से नहीं किए? अरे आपको हमका लगा था 40-50 साल हो गया काम करते हो, ऐसा सन्नाटा देखा नहीं होगा, पहली बार है। अरे दादा क्या कर रहे हो? काम हम नहीं है दादा, ये सो रहे, सब पबजी खेल रहे, काम किसी के पास नहीं है।
दादा काम धंधा कैसा है? बहुत तेज है। पबजी खेल रहे हो, काम तेज है बोल रहे हैं। सब से कम 12-13 दुकान के करे हैं। साहब जी क्या कर रहे हैं? काम काम धंधा नहीं है सब। कारीगर का आया? कारीगर सब गया। कई दिन से काम नहीं किया? दो महीने। तो खर्चा कैसे चल रहा है? बैठे बैठे खाई कौन तरीका है? आगे बढ़िया। ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಇದರ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಬಂಧು ಮಿತ್ರರಿಗೆ ತಿಳಿಸಲು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.